ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24 ಸಾಲಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ನ್ಯೂಸ್ ಬಂದಿದೆ. ಏನು ಅಪ್ಡೇಟ್ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪಿಡೋದನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಹಿಂದುಳಿದವರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದ ತಾಲೂಕು ಆಫೀಸರ್ ವೆರಿಫಿಕೇಷನ್ ಪ್ರೋಗ್ರೆಸ್ಸು ಮಾರ್ಚ್ 1ನೇ ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಅಫೀಷಿಯಲ್ ಆಗಿ ಅನೌನ್ಸ್ಮೆಂಟು ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇದು. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರೆ ಅಂಥವ್ರಿಗೆಲ್ಲರೂ ಕೂಡ ಇದೊಂದು ಬಿಗ್ ಅಪ್ಡೇಟು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಈಗ ಅಡ್ಮಿಷನ್ ಆಗಿರ್ತಕ್ಕಂಥ MBA MTech MCA ಹಾಗೆ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಏನು ಅರ್ಜಿ ಸಲ್ಲಿಸಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳದು ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಡೇಟ್ನು ಕೂಡ. ಆ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಹಾಗಾಗಿ ಇನ್ನೇನು 2-3 ದಿನದಲ್ಲಿ ಕೂಡ ಹೊಸ ಸರ್ಕ್ಯುಲರ್ ಕೂಡ ಬರುತ್ತೆ. ಇದೊಂದು ಬಿಗ್ ನ್ಯೂಸ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಪ್ರೋಗ್ರೆಸ್ ಆಗಿರೋದ್ರಿಂದ ಏನು ವಿದ್ಯಾರ್ಥಿಗಳದು ಏನೇನು ಡಿಫೆಕ್ಟ್ಸ್ ಇದ್ದಾವೆ, ಅಪ್ಲಿಕೇಶನ್ ಏನಿದಾವೆ, ಅದನ್ನು ವೆರಿಫಿಕೇಷನ್ ಕೂಡ ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳದ ಅಪ್ಲಿಕೇಶನ್ ಪ್ರೋಗ್ರೆಸ್ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಹಾಗೆ ನಿಮ್ಮದು ಕೂಡ ಅಪ್ಡೇಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮದು ಆ ತಾಲೂಕು ಆಫೀಸರ್ ವೆರಿಫಿಕೇಷನ್ ಪ್ರೋಗ್ರೆಸ್ ಕೂಡ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೋದು. ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ಹೋಗಿಬಿಟ್ಟು 23-24 ಸಾಲಿನ ಇಯರ್ನ ಚೆಕ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸೊ ನಿಮಗೆ ವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಅರ್ಜಿ ಕೂಡ ಓಪನ್ ಆಗುತ್ತೆ. ಅರ್ಜಿ ಓಪನ್ ಆದಮೇಲೆ ನೆಕ್ಸ್ಟ್ ನೀವು ಇಲ್ಲೇನು ಬರ್ತಿರಲ್ಲ ಫ್ರೆಂಡ್ಸ್. ಸೊ ನಂತರ ನಿಮ್ಮದು ಕೆಳಗಡೆ ಇಲ್ಲಿ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ ಇರ್ಬೋದು. ಮತ್ತು ಅದರ ಜೊತೆಗೆ ಬ್ಯಾಂಕ್ ಬ್ರಾಂಚ್ ನಂಬರು ಮತ್ತು ನೇಮ್ ಮ್ಯಾಚಿಂಗ್ ರಿಸಲ್ಟ್ ಕೂಡ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ನೇಮ್ ಮ್ಯಾಚಿಂಗ್ ರಿಸಲ್ಟ್ ಎಸ್ ಅಂತ ಇತ್ತಂದರೆ ನಿಮ್ಮದು ಆಟೋಮೆಟಿಕಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಅರ್ಥ. ನಂತರ ನಿಮಗೆ ಅಮೌಂಟ್ ಕೂಡ ಡಿಸ್ಬರ್ಸ್ ಥ್ರೂ ಆಧಾರ್ ಕಾರ್ಡ್ ಆಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ. ಹಾಗೆ ನೀವು ಎಲಿಜಿಬಲ್ ಇದ್ದೀರೋ ಅಥವಾ ಇಲ್ಲ ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಪ್ರೋಗ್ರೆಸ್ ಆಗಿರೋದ್ರಿಂದ ಫಸ್ಟ್ ಲೆವೆಲ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್, ಹಾಗೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಎಸ್ ಕೂಡ ಆಗಿದೆ ಫ್ರೆಂಡ್ಸ್. ನಿಮ್ಗೆ ಕಾಣ್ತದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮ್ಮದು ಕೂಡ ಏನು ಸ್ಟೇಟಸ್ ಆಗಿದೆ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಫೆಬ್ರವರಿ ತಿಂಗಳೊಳಗಾಗಿ ಅರ್ಜಿ ಸಲ್ಲಿಸಿದ್ರೆ ಲಾಸ್ಟ್ ಡೇಟ್ ಒಳಗಾಗಿ ಅರ್ಜಿ ಸಲ್ಲಿಸಿದ್ರೆ ಅಂಥವ್ರಿಗೆ ಇದು ಅಪ್ಲಿಕೇಶನ್ ಕೂಡ ಏನಪ್ಪ ಅಂದರೆ ವೆರಿಫಿಕೇಷನ್ ಪ್ರೋಗ್ರೆಸ್ ಸ್ಟಾರ್ಟ್ ಆಗಿದ್ದಾವೆ. ನಾನು ಹೇಳ್ದಂಗೆ ಈಗ ಆಲ್ರೆಡಿ ಯಾರು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತಾರೆ ಅವ್ರದ್ದು ಅಪ್ಲಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅವ್ರದ್ದು ವೆರಿಫಿಕೇಷನ್ ಪ್ರೋಗ್ರೆಸ್ ಸ್ಟಾರ್ಟ್ ಆಗಿ ಅಮೌಂಟ್ ಡಿಸ್ಪರ್ಸಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಪ್ರೋಗ್ರೆಸ್ ಸ್ಟಾರ್ಟ್ ಆಗುತ್ತೋ ಅಥವಾ ಎಲ್ಲ. ಖಂಡಿತ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದೊಂದು ಬಿಗ್ ನ್ಯೂಸ್. ಹಾಗಾಗಿ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳದ್ದು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆಲ್ಲರೂ ಕೂಡ ಇನ್ನೊಂದು ಬಿಗ್ ನ್ಯೂಸ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಹಾಗಾಗಿ ಈ ಉಡೇತಿನ ಮಾಹಿತಿ ಇಷ್ಟ ಆಗಿಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಂದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.